ಓಂ ಶಾಂತಿ. ಇಂದಿನ ವರದಾನ ಆಗಿದೆ ಸೇವೆಯ ಮೂಲಕ ಪ್ರಾಪ್ತಿಯಾಗುತ್ತಿರುವ ಗೌರವ. ಪದವಿಯನ್ನು ತ್ಯಾಗ ಮಾಡಿ ಅವಿನಾಶಿ ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಮಹಾ ತ್ಯಾಗಿಗಳಾಗಿ ಅವಿನಾಶಿ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಮಹಾ ತ್ಯಾಗಿಗಳಾಗಬೇಕು. ಹೇಗೆ ಬ್ರಹ್ಮ ತಂದೆ ತ್ಯಾಗದ ತ್ಯಾಗವನ್ನು ಮಾಡಿದರು, ನಾನು ತ್ಯಾಗ ಮಾಡಿದ್ದೇನೆ ಅನ್ನುವ ಮಾತಿನ ತ್ಯಾಗವನ್ನು ಕೂಡ ಬ್ರಹ್ಮ ತಂದೆ ಮಾಡಿದರು. ಅದೇ ರೀತಿ ಬ್ರಹ್ಮ ತಂದೆಯ ಸಮಾನ ಅವಿನಾಶಿ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ತ್ಯಾಗವನ್ನು ಕೂಡ ತ್ಯಾಗ ಮಾಡಿ ಮಹಾ ತ್ಯಾಗಿಗಳು ಆಗಬೇಕು. ಸೇವೆಯ ಮೂಲಕ ನಮಗೆ ಎಷ್ಟೆಲ್ಲ ಗೌರವ ಪ್ರಾಪ್ತಿಯಾಗುತ್ತದೆಯೋ, ಸೇವೆಯ ಮೂಲಕ ನಮಗೆ ಎಷ್ಟೆಲ್ಲ ಪದವಿ ಪ್ರಾಪ್ತಿಯಾಗುತ್ತದೆಯೋ, ಆ ಗೌರವ ಮತ್ತು ಪದವಿಯನ್ನು ತ್ಯಾಗ ಮಾಡಿ ಅವಿನಾಶಿ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಮಹಾ ತ್ಯಾಗಿಗಳು ಆಗಬೇಕು. ಮಕ್ಕಳಾದ ನೀವು ಎಷ್ಟೆಲ್ಲ ಶ್ರೇಷ್ಠ ಕರ್ಮವನ್ನು ಮಾಡುತ್ತೀರೋ ಸರ್ವರು ಅಷ್ಟು ನಿಮ್ಮ ಮಹಿಮೆಯನ್ನು ಮಾಡುತ್ತಾರೆ. ಸರ್ವರು ನಿಮ್ಮ ಮಹಿಮೆಯನ್ನು ಮಾಡುವುದೇ ನಿಮ್ಮ ಶ್ರೇಷ್ಠ ಕರ್ಮಕ್ಕೆ ಪ್ರತ್ಯಕ್ಷ ಫಲ ಆಗಿದೆ. ನಾವೇನು ಸೇವೆಯನ್ನು ಮಾಡುತ್ತೇವೋ ಆ ಸೇವೆಯನ್ನು ನೋಡಿ ಸರ್ವರು ನಮ್ಮ ಮಹಿಮೆಯನ್ನು ಮಾಡುವುದೇ ನಾವು ಮಾಡುತ್ತಿರುವ ಸೇವೆಗೆ ಸಿಗುತ್ತಿರುವಂತಹ ಪ್ರತ್ಯಕ್ಷ ಫಲ ಆಗಿದೆ. ಸೇವಾದಾರಿಗಳಿಗೆ ಶ್ರೇಷ್ಠ ಗಾಯನದ ಸೀಟ್ ಪ್ರಾಪ್ತಿಯಾಗುತ್ತದೆ. ಸೇವಾದಾರಿಗಳಾದಂತಹ ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಸರ್ವರು ನಮ್ಮ ಬಗ್ಗೆ ಗಾಯನವನ್ನು ಮಾಡುತ್ತಾರೆ. ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಸರ್ವರ ಮೂಲಕ ಶ್ರೇಷ್ಠ ಗಾಯನವನ್ನು ಮಾಡಿಸಿಕೊಳ್ಳುವ ಸೀಟ್ ನಮಗೆ ಪ್ರಾಪ್ತಿಯಾಗುತ್ತದೆ. ನಾವು ಎಷ್ಟು ಸೇವೆಯನ್ನು ಮಾಡುತ್ತೇವೋ ಅಷ್ಟು ಗೌರವದ ಸೀಟ್ ನಮಗೆ ಪ್ರಾಪ್ತಿಯಾಗುತ್ತದೆ. ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಸರ್ವರು ನಮಗೆ ಗೌರವವನ್ನು ಕೊಡುತ್ತಾರೆ. ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಸರ್ವರ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸೀಟ್ ನಮಗೆ ಸಿಗುತ್ತದೆ. ನಾವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೇವೋ ಅಷ್ಟು ಶ್ರೇಷ್ಠ ಪದವಿಯ ಸೀಟ್ ನಮಗೆ ಸಿಗುತ್ತದೆ. ನಾವು ಮಾಡುತ್ತಿರುವ ಸೇವೆಗೆ ಇಷ್ಟೆಲ್ಲಾ ಸಿದ್ಧಿ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ನಾವು ಈಶ್ವರನ ಸೇವೆಯನ್ನು ಮಾಡುತ್ತಿರುವ ಕಾರಣ ಸೇವೆಯ ಪ್ರತ್ಯಕ್ಷ ಫಲದ ರೂಪದಲ್ಲಿ ಇಷ್ಟೆಲ್ಲಾ ಸಿದ್ಧಿ ನಮಗೆ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಆದರೆ ಈ ಎಲ್ಲಾ ಸಿದ್ಧಿಗಳು ನಮ್ಮ ಮಾರ್ಗದ ಇರುವೆಗಳಾಗಿದೆ. ಅಂದರೆ ನಾವೇನು ಈಶ್ವರೀಯ ಸೇವೆಯ ಮಾರ್ಗದಲ್ಲಿ ಮುಂದೆ ಹೋಗುತ್ತಿದ್ದೇವೆ, ಈ ಸೇವೆಯ ಮಾರ್ಗದಲ್ಲಿ ನಮಗೆ ಪ್ರತ್ಯಕ್ಷ ಫಲದ ರೂಪದಲ್ಲಿ ಎಷ್ಟೆಲ್ಲ ಗೌರವ ಸಿಗುತ್ತದೆಯೋ, ಎಷ್ಟೆಲ್ಲ ಪದವಿ ಸಿಗುತ್ತದೆಯೋ, ಎಷ್ಟೆಲ್ಲ ಜನ ನಮ್ಮ ಗಾಯನವನ್ನು ಮಾಡುತ್ತಾರೋ, ಇದೆಲ್ಲ ನಮ್ಮ ಈ ಈಶ್ವರೀಯ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಸಿಗುವಂತಹ ಇರುವೆಗಳಾಗಿದೆ. ಈ ಯಾವ ಸಿದ್ಧಿಯು ನಮ್ಮ ಜೀವನದ ಅಂತಿಮ ಗುರಿಯಲ್ಲ. ಅವಿನಾಶಿ ಭಾಗ್ಯವನ್ನು ರೂಪಿಸಿಕೊಂಡು ಬ್ರಹ್ಮ ತಂದೆಯ ಸಮಾನ ಆಗುವುದೇ ನಮ್ಮ ಜೀವನದ ಅಂತಿಮ ಗುರಿಯಾಗಿದೆ. ಆ ಅಂತಿಮ ಗುರಿಯನ್ನು ತಲುಪುವುದಕ್ಕೋಸ್ಕರ ನಾವು ಎಷ್ಟೆಲ್ಲ ನಮಗೆ ಗೌರವ ಸಿಗುತ್ತದೆಯೋ, ಎಷ್ಟೆಲ್ಲ ಪದವಿ ಸಿಗುತ್ತದೆಯೋ, ಎಷ್ಟೆಲ್ಲ ನಮ್ಮ ಮಹಿಮೆ ನಡೆಯುತ್ತದೆಯೋ, ಆ ಎಲ್ಲಾ ಮಾತನ್ನು ತ್ಯಾಗ ಮಾಡುವಂತವರಾಗಬೇಕು. ಸೇವೆಯ ಪ್ರತ್ಯಕ್ಷ ಫಲದ ರೂಪದಲ್ಲಿ ನಮಗೆ ಎಷ್ಟೆಲ್ಲ ಗೌರವ ಸಿಗುತ್ತಿದೆಯೋ, ಎಷ್ಟೆಲ್ಲ ಪದವಿ ಸಿಗುತ್ತಿದೆಯೋ, ಎಷ್ಟೆಲ್ಲ ನಮ್ಮ ಗಾಯನ ನಡೆಯುತ್ತಿದೆಯೋ, ಆ ಎಲ್ಲಾ ಮಾತನ್ನು ತ್ಯಾಗ ಮಾಡಿ ಭಾಗ್ಯಶಾಲಿಗಳಾಗಬೇಕು. ಭಾಗ್ಯಶಾಲಿಗಳಾಗಬೇಕು ಅಂದರೆ ಮಹಿಮೆಯನ್ನು ತ್ಯಾಗ ಮಾಡಬೇಕು, ಗೌರವವನ್ನು ತ್ಯಾಗ ಮಾಡಬೇಕು ಮತ್ತು ಪದವಿಯನ್ನು ಕೂಡ ತ್ಯಾಗ ಮಾಡಬೇಕು. ಆಗ ನಮಗೆ ಮಹಾ ತ್ಯಾಗಿಗಳು ಎಂದು ಕರೆಯುತ್ತಾರೆ. ಮಹಾ ತ್ಯಾಗಿಗಳಾಗುವುದಕ್ಕೋಸ್ಕರ ಸೇವೆಯ ಪ್ರತ್ಯಕ್ಷ ಫಲದ ರೂಪದಲ್ಲಿ ಎಷ್ಟೆಲ್ಲಾ ಸಿದ್ಧಿ ಸಿಕ್ಕಿದೆಯೋ ಆ ಸರ್ವ ಸಿದ್ಧಿಯನ್ನು ತ್ಯಾಗ ಮಾಡಬೇಕು. ಹೇಗೆ ಬ್ರಹ್ಮ ತಂದೆ ತ್ಯಾಗವನ್ನು ಕೂಡ ತ್ಯಾಗ ಮಾಡಿದರು, ಅದೇ ರೀತಿ ನಾವೀಗ ಬ್ರಹ್ಮ ತಂದೆಯ ಸಮಾನ ತ್ಯಾಗದ ತ್ಯಾಗವನ್ನು ಮಾಡುವಂತಹ ಮಹಾ ತ್ಯಾಗಿಗಳು ಆಗಬೇಕು. ಗುಪ್ತ ಮಹಾದಾನಿಗಳ ವಿಶೇಷತೆ ಅಂದರೆ ಗುಪ್ತ ಮಹಾದಾನಿಗಳು ತ್ಯಾಗದ ತ್ಯಾಗವನ್ನು ಮಾಡುತ್ತಾರೆ. ನಾವೀಗ ಏನೆಲ್ಲವನ್ನು ತ್ಯಾಗ ಮಾಡಿದ್ದೇವೋ, ನಾನು ಇಂಥದ್ದನ್ನು ತ್ಯಾಗ ಮಾಡಿದ್ದೇನೆ ಅನ್ನುವ ಮಾತನ್ನು ಕೂಡ ನಾವೀಗ ತ್ಯಾಗ ಮಾಡಬೇಕು. ಅಂದರೆ ನಾವು ಸರ್ವಸ್ವವನ್ನೂ ತ್ಯಾಗ ಮಾಡಿರುವ ಕಾರಣ ಇಲ್ಲಿ ನಮಗೆ ಗೌರವ ಸಿಗುತ್ತಿದೆ. ನಾವು ಸರ್ವಸ್ವವನ್ನೂ ತ್ಯಾಗ ಮಾಡಿರುವ ಕಾರಣ ಇಲ್ಲಿ ನಮಗೆ ಒಳ್ಳೆಯ ಪದವಿ ಸಿಕ್ಕಿದೆ. ಆದರೆ ಸೇವೆಯ ಪ್ರತ್ಯಕ್ಷ ಫಲದ ರೂಪದಲ್ಲಿ ಏನೆಲ್ಲಾ ಪ್ರಾಪ್ತಿ ಸಿಕ್ಕಿದೆಯೋ ಆ ಎಲ್ಲಾ ಪ್ರಾಪ್ತಿಯನ್ನು ಕೂಡ ನಾವೀಗ ತ್ಯಾಗ ಮಾಡಬೇಕು. ಅಂದರೆ ನಾನು ಈ ವಸ್ತುವನ್ನು ತ್ಯಾಗ ಮಾಡಿದ್ದೇನೆ
ಅನ್ನುವ ಮಾತಿನ ತ್ಯಾಗವನ್ನೂ ಕೂಡ ಮಾಡಿದಾಗ ನಾವು ಮಹಾತ್ಯಾಗಿಗಳು ಎಂದು ಹೇಳಿಸಿಕೊಳ್ಳುತ್ತೇವೆ. ನಾವೀಗ ಗುಪ್ತ ಮಹಾದಾನಿಗಳು ಆಗಬೇಕು. ಅದಕ್ಕೋಸ್ಕರ ತ್ಯಾಗದ ತ್ಯಾಗವನ್ನು ಮಾಡಬೇಕು. ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಮಹಾದಾನಿ ಆಗಿರುವ ಕಾರಣ ಬ್ರಹ್ಮ ತಂದೆ ತ್ಯಾಗದ ತ್ಯಾಗವನ್ನು ಮಾಡಿದರು. ನಾನು ತ್ಯಾಗ ಮಾಡಿದೆ ಅನ್ನುವ ಮಾತನ್ನು ಕೂಡ ಬ್ರಹ್ಮ ತಂದೆ ತ್ಯಾಗ ಮಾಡಿದರು. ಬ್ರಹ್ಮ ತಂದೆಯ ಮಕ್ಕಳಾದ ನಾವು ನಾನು ತ್ಯಾಗವನ್ನು ಮಾಡಿದೆ ಅನ್ನುವ ಮಾತನ್ನೂ ಕೂಡ ತ್ಯಾಗ ಮಾಡಿ ಮಹಿಮೆಯ ಇಚ್ಛೆಯನ್ನು ಪದವಿಯ ಇಚ್ಛೆಯನ್ನು ತ್ಯಾಗ ಮಾಡಿದಾಗ ಮಾತ್ರ ನಾವು ಮಹಾತ್ಯಾಗಿಗಳು ಆಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.